ತರೀಕೆರೆ ತಾಲೂಕಿನ ಈ ಮಲೆನಾಡು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಲಿಂಗಳ್ಳಿ ಹೋಬಳಿ ಅಂತಕ್ಕಂಥ ಒಂದು ಭಾವನೆ ಹಿಂದಿನಿಂದಲೂ ಇತ್ತು. ಕಾರಣ ಅದು ಕೆಮ್ಮಣ್ಗುಂಡಿ ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂಥ ಭಾಳ ಹೈ ಈ ಗುಡ್ಡಗಳು ಬೆಟ್ಟಗಳೆಲ್ಲ ಸೇರಿರ್ತಕ್ಕಂಥ ಪ್ರದೇಶ. ಅಲ್ಲಿ ಆ ಕೆಮ್ಮಣ್ಗುಂಡಿ ಮೇಲೆ ಮೇಲ್ಭಾಗದಲ್ಲಿ ಒಂದು ಹೆಬ್ಬೆ ಫಾಲ್ಸ್ ಅಂತ, ಅದು ವರ್ಷಕ್ಕೆ 365 ದಿವಸನೂ ಸಹ ನೀರು ಅಲ್ಲಿ ಬರ್ತಾ ಇದೆ. ನಮ್ಮ ಕೆಳಗಡೆ ನಮ್ಮ ಭೂಮಿಯಿಂದ ಕೆಳಗಡೆ ಒಂದು ಸಾವಿರಾರು ಅಡಿ ವರ್ಷಿದ್ರೂ ನೀರು ಬಿಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಸಾವಿರಾರು ಅಡಿ ಮೇಲಿರ್ತಕ್ಕಂಥ ಗುಡ್ಡದ ತುದಿಯಲ್ಲಿ ಇವತ್ತಿಗೂ ಆ ನೀರು ಬರ್ತಕ್ಕಂಥದ್ದು ಇದೆ. ಸೊ ಅಲ್ಲಿಂದ ಕಳೆದ 3-4 ವರ್ಷದಿಂದ ಲಿಂಗದಳ್ಳಿ ಹೋಬಳಿಯಲ್ಲಿ ಈ ಮಳೆ ಅಭಾವ ಆಗಿ ಕುಡಿಯೋ ನೀರಿಗೆ ತೊಂದರೆಯಾಗಿ ಜನ ಜಾನುವಾರುಗಳಿಗೆ ನೀರಿಲ್ಲದಿರತಕ್ಕಂಥ ಪರಿಸ್ಥಿತಿಯಾಗಿ ಕಳೆದ 1 ವರ್ಷದಿಂದಲೂ ಸಹ ನಿರಂತರವಾಗಿ ಟ್ಯಾಂಕರ್ ಮುಖಾಂತರ ನೀರನ್ನು ಈ ಹೊಡಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಅದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿಗೂ ನಾವೇನು ಶಾಸಕರಿರಲಿಲ್ಲ, ಆದರೆ ನಮ್ಮ ಸರ್ಕಾರ ಇದ್ದದರಿಂದ ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಅಪ್ರೋಚ್ ಮಾಡಿ ಆ ಹೆಬ್ಬೆ ಆ ನೀರೇನು ವೇಸ್ಟಾಗಿ ಹೋಗಿ ಭದ್ರ ಇದಕ್ಕೆ ಸೇರುತ್ತೆ ಡ್ಯಾಮ್ಗೆ, ಅದನ್ನು ಇಲ್ಲಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೈಪ್ ಲೈನ್ ಮುಖಾಂತರ ತಂದು ಆ ನೀರು ಕೊಡಬೇಕು ಈ ಹೋಬಳಿಗೆ ಅಂತ ಹೇಳಿದ್ರೆ ಲಿಂಗದಳ್ಳಿ ಹೋಬಳಿ ಎಲ್ಲ ಅಪ್ ಟು ನಮ್ಮ ತರೀಕೆರೆ ದೋರ್ನಾಡು ಸುಣ್ಣದಳ್ಳಿ ಕೆಂಚಾಪುರ ಈ ಬೈರಾಪುರ ತನಕ ನೀರು ಬರ್ತವೆ. ಈ ತರೀಕೆರೆ ಪಕ್ಕಪಕ್ಕಕ್ಕೆ 2 ಕಿಲೋಮೀಟರ್ ತನಕ ನೀರು ಕೊಡ್ತಿರ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಪ್ರಪೋಸಲ್ ಅದನ್ನು ಸಹ ಕಳಿಸಿ ಮಾಡಿದ್ದೇವೆ. ಹಾಗೆ ನಮ್ಮ ಒಂದು ಕನಸಿನ ಕೂಸು ಅಂತ ಹೇಳಿದರೆ ಈ ತರೀಕೆರೆ ಪಟ್ಟಣ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ, ಇಲ್ಲಿಯೂ ಸಹ ಕುಡಿಯುವ ನೀರಿನ ತೊಂದರೆ ಇದೆ. ಏನೋ ಕಳೆದ ಹಲವಾರು ವರ್ಷಗಳಿಂದ ಬಂದಂಥ ಜನಪ್ರತಿನಿಧಿಗಳು ನಿಮಗೆ ನಾವು ನೀರು ಕುಡಿಯ ನೀರನ್ನು ತರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು, ಇಲ್ಲಿವರೆಗೂ ಆಗಿಲ್ಲ. ಹಾಗಾಗಿ 4ನೇ ಹಂತದ ಕುಡಿಯೋ ನೀರನ್ನು ಒಂದು ಯೋಜನೆಯನ್ನು ಭದ್ರಾ ಡ್ಯಾಮಿಂದ ನಿಮಗೆ ಕುಡಿಯೋ ನೀರನ್ನು ತರಿಸ್ಬೇಕು ಕೊಡಿಸ್ಬೇಕು ಅಂತಕ್ಕಂಥ ನಮ್ಮ ಚಿಂತನೆ ಇದೆ. ನಾವು ಶಾಸಕರಾದರೆ ಖಂಡಿತವಾಗ್ಲೂ 4ನೇ ಹಂತದ ಕುಡಿಯೋ ನೀರನ್ನು ತರೀಕೆರೆಗೆ ತಂದು ಕೊಡಬೇಕು ಅಂತಕ್ಕಂಥದ್ದು ಇದೆ. ಹೀಗೆ ಹಲವಾರು ನಮ್ಮ ಮುಖ್ಯ ಉದ್ದೇಶ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಎಲ್ಲ ಹೋಬಳಿಗಳಿಗೆ ಈ ನೀರನ್ನು ಕುಡಿತಕ್ಕಂಥ ನೀರು ಮತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಅಭಿವೃದ್ಧಿಯ ಕೆಲಸಗಳನ್ನು ನಾವು ಮಾಡೋಕ್ಕೆ ಆ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಓಕೆ, ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಇದು 3 ಭಾಳ ಅತಿ ಮುಖ್ಯವಾದದ್ದು. ಈ 3ರ ಪ್ರತಿ ತಮ್ಮ ಕ್ಷೇತ್ರದ ಪ್ರತಿ ತಮಗಿರುವಂತಹ ಕಾಳಜಿ ಬಗ್ಗೆ ಒಂದು ವಿವರಣೆ. ಈಗ ನಾವು ಹೇಳಿದ ನಿಜ, ಶಾಲೆಗಳು ಮತ್ತು ಸ್ವಚ್ಛತೆ ಭಾಳ ಇಂಪಾರ್ಟೆಂಟು. ಈಗ ಆ ನಿಟ್ಟಿನಲ್ಲಿ ಈಗ ನಾವು ನಮ್ಮಲ್ಲಿ ಶಾಲೆ ರಹಿತ ಹಳ್ಳಿಗಳಿದ್ವು, ಶಾಲೆ ಪ್ರಾಥಮಿಕ ಶಾಲೆ ರಹಿತ ಹಳ್ಳಿಗಳು ಎಲ್ಲ ತಾಲೂಕಲ್ಲಿದ್ವು. ನಾವು ಇಂದಿದ್ದಂಥ ಸಂದರ್ಭದಲ್ಲಿ ಆವಾಗ ಸುಮಾರು 1 25 ಹಳ್ಳಿಗಳಿಗೆ ಪ್ರಾಥಮಿಕ ಶಾಲೆನೇ ಇರಲಿಲ್ಲ. ಏನು 1ನೇ ಕ್ಲಾಸು ಓದ್ತಕ್ಕಂಥ ಮಕ್ಕಳುಗಳು ಒಂದು 3-4 ಕಿಲೋಮೀಟ್ರು ನಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಆಗ ಶಾಲೆ ಮುಕ್ತ ಹಳ್ಳಿಗಳನ್ನು ಅವ್ರು ಮಾಡಿದ್ವಿ. ಆದರೆ ಈಗ ಶಾಲೆಗಳಿದ್ರೂ ಮಕ್ಕಳು ಬರದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದರೆ ಇಂಗ್ಲೀಷು ವ್ಯಾಮೋಹ. ಏನು ಕಾನ್ವೆಂಟ್ಗಳಿದೆ, ನನ್ನ ಮಕ್ಕಳು ಅಲ್ಲಿ ಕಾನ್ವೆಂಟ್ ಸೇರಿಸ್ಬೇಕು ಅಂತೇಳಿ ಬೇರೆ ಬೇರೆ ಕಡೆ ಕಳಿಸ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸರ್ಕಾರವೂ ಸಹ ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿ ಈ ಪ್ರಾಥಮಿಕ ಹಂತದಲ್ಲೇ 1ನೇ ಕ್ಲಾಸ್ನಿಂದಲೇ ನಾವು ಇಂಗ್ಲೀಷನ್ನು ತರಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿದೆ. ಸೊ ಹಾಗಾಗಿ ಈ ಶಾಲೆ ಮತ್ತು ಎಲ್ಲ ಇದ್ದಾವೆ, ಅದನ್ನು ಮುಚ್ಚದೇ ಇರತಕ್ಕಂಥ ರೀತಿಯಲ್ಲಿ ನಾವು ಖಂಡಿತವಾಗ್ಲೂ ಕೆಲಸವನ್ನು ಮಾಡ್ತೇವೆ. ಸ್ವಚ್ಛತೆಯ ಬಗ್ಗೆ ಈಗಾಗಲೇ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿದೆ, ಅದಕ್ಕೂ ಸಹ ನಾವು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ತಾವು ಒಬ್ಬರು ಹಿರಿಯ ರಾಜಕಾರಣಿ ಆದ್ದರಿಂದ ತಮಗೆ ಕೇಳೋದಾದರೆ ರಾಜಕೀಯ ಪದಕ್ಕೆ ತಮ್ಮ ಪ್ರಕಾರ ಅರ್ಥ ಏನಂತ ಸ್ಪಷ್ಟಪಡಿಸ್ತೀರಿ? ನೋಡಿ, ಹಿಂದೆಲ್ಲ ನಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಈ ರಾಜಕೀಯಕ್ಕೆ ಒಂದು ತತ್ವ ಆದರ್ಶ ಪ್ರಾಮಾಣಿಕತೆ ಅಂತಕ್ಕಂಥದ್ದಿತ್ತು. ನಾವೆಲ್ಲ ಶಾಸಕರಿದ್ದಂಥ ಸಂದರ್ಭದಲ್ಲಿ
ನಾವು ಏನೇ ಅಧಿಕಾರ ಇದ್ರೂ ನಾವು ಜನಸೇವಕರು ಅಂತ ನಾವು ತಿಳ್ಕೊಂಡಿದ್ವಿ. ನಾವು ಜನಸೇವಕರಾಗಿ ಕೆಲಸ ಮಾಡಬೇಕು. ಹಾಗಾಗಿ ನಾವು ಅಧಿಕಾರಿಗಳಾಗ್ಯೋ ಮತ್ತು ನಮಗೆ ದರ್ಪದಿಂದ ಕೆಲಸ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವು ಸಾರ್ವಜನಿಕರಿಗೆ ನಾವು ಎದುರು ಕೆಲಸ ಮಾಡ್ತಾಯಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ. ಆಗ ಇಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಆದರೆ ಈ ಒಂಥರ ರಾಜಕೀಯ ಅಂತಂದ್ರೂ ಒಂದು ವಲಸಿನ ವಾತಾವರಣ ಆಗಿರ್ತಕ್ಕಂಥದ್ದು, ಜಗತ್ ಜಾಹೀರಾತು ಆಗಿರ್ತಕ್ಕಂಥದ್ದು, ಅದನ್ನು ಕೆಲವರು ಅಲ್ಲಗಳಿದ್ರೂ ನಾವು ತುಂಬಲದಿಂದ ಒಪ್ಪಲೇಬೇಕಾಗಿದೆ. ಇವತ್ತು ಪ್ರಾಮಾಣಿಕರಿಗೆ, ಸತ್ಯವಂತರಿಗೆ, ಒಂದು ತತ್ವ ಸಿದ್ಧಾಂತ ಆದರ್ಶಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ರಾಜಕಾರಣ ಮಾಡ್ತಕ್ಕಂಥದ್ದು ಭಾಳ ಕಷ್ಟ. ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ಯಾವುದೋ ದಂಧೆಗಳಲ್ಲಿ, ಅದು ಇಂಥದ್ದು ಅಂತ ಎಲ್ಲ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಹಲವಾರು ದಂಧೆಗಳಿವೆ. ಅದರ ಮುಖಾಂತರ ಹೆಚ್ಚಿನ ಹಣ ಪಡೆದಿರ್ತಕ್ಕಂಥವ್ರು ದುಡ್ಡಿನ ಮೇಲೆ ನಾವು ರಾಜಕಾರಣ ಮಾಡ್ಕೊಂಡು ಒಂದು ವ್ಯಾಪಾರ ಕ್ಷೇತ್ರ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ಕೊತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಜನತೆಗೆ, ಮತದಾರರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು, ಅಂಥ ವ್ಯಕ್ತಿಗಳಿಗೆ ಆದ್ಯತೆಯನ್ನು ಕೊಡಬಾರ್ದು. ಒಂದು ಆದರ್ಶ ತತ್ವಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ನಮ್ಮ ಕ್ಷೇತ್ರವನ್ನೇ ಅಲ್ಲ, ರಾಜ್ಯದ ಎಲ್ಲ ಮತದಾರರಿಗೆ, ಎಲ್ಲ ಸಾರ್ವಜನಿಕರಿಗೆ ನಾನು ಈ ವಿನಂತಿಯನ್ನು ನಾನು ಮಾಡ್ತೇನೆ. ನಮ್ಮ ನಾಡಿನ ರೈತರ ವಿಚಾರವಾಗಿ ತಮ್ಮ ಕೇಳೋದಾದರೆ, ಆತ್ಮಸ್ಥೈರ್ಯ ಕಲ್ತ್ಕೊಂಡು ಆತ್ಮಹತ್ಯೆ ಗುಂಡಾಗ್ತಾ ಇದಾರಲ್ಲ ರೈತರು, ಅಂಥವ್ರಿಗೆ ತಮ್ಮ ಕಡೆಯಿಂದ ತಾವು ಕೊಡುವ ಸಲಹೆ ಆಗಲಿ. ಇವತ್ತು ನಿಜ, ಮೊದಲು ಇಷ್ಟೊಂದು ಬರಗಾಲ ಇರಲಿಲ್ಲ, ಮತ್ತು ಆರ್ಥಿಕ ಒಂದು ಏರಿಳಿತಗಳು ಸಹ ಇರಲಿಲ್ಲ. ನಾವು ದಿನ ಕಳೆದ ರೀತಿಯಲ್ಲಿ ಈ ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆಯನ್ನು ಹೊಡ್ತಕ್ಕಂಥದ್ದು ಅಂತ ನಾವು ಹಲವಾರು ಬಾರಿ ನಾವು ಹೇಳ್ಕೊಂತ ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರೈತನ ಬದುಕು ಭಾಳ ದುಸ್ತರವಾಗಿರ್ತಕ್ಕಂಥದ್ದು. ಈ ರೈತ ಏನೇ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಸಿಗದೆ ಇರ್ತಕ್ಕಂಥದ್ದು, ಮತ್ತು ರೈತರು ಕೊಡ್ತಕ್ಕಂಥ ಪದಾರ್ಥಗಳಿಗೆ ಅವರೆಲ್ಲ ನಮೂದಿಸಿಟ್ಬಿಡ್ತಾರೆ. ಇಂಥ ವಸ್ತು ನೀವು ಪೇಸ್ಟ್ ಇರಲಿ, ಮತ್ತೊಂದಿರಲಿ, ಶಾಪ್ ಇರಲಿ, ಸೋಪ್ ಇರಲಿ, ಎಲ್ಲ ಈ ರೀತಿ ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥವ್ರು ಒಂದು ವಸ್ತುಗೆ ಅಂತ ಇಷ್ಟು ರೇಟ್ ಅಂತ ಅವರು ನಿಗದಿಪಡಿಸಿ ಅವರು ರೇಟನ್ನು ಮಾಡ್ತಾರೆ. ಆದರೆ ರೈತ ವರ್ಷವೆಲ್ಲ ಬೆಳೆದಿರ್ತಕ್ಕಂಥ ಬೆಳೆಗೆ ಅವನು ರೈತ ಬೆಲೆಯನ್ನು ನಿಗದಿಪಡಿಸ್ತಕ್ಕಂಥದ್ದು ಸಾಧ್ಯ ಆಗಿರಲಿಲ್ಲ. ಈ ಮಧ್ಯವರ್ತಿಗಳು, ದಲ್ಲಾಳಿಗಳ ಕಾಟಕ್ಕೆ ಇವತ್ತು ರೈತರು ನಲಿಗೋಗಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಹಲವಾರು ಕ್ರಮಗಳನ್ನು ಮಾನ್ಯ ಸರಿ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ರೈತರ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಕ್ಕೆ ಚಿಂತನೆಯನ್ನು ಮಾಡಿದರೆ ಆ ನಿಟ್ಟಿನಲ್ಲಿ ಖಂಡಿತ ಮಾಡ್ತಾರೆ. ಏನಿಲ್ಲ, ರೈತರ ಅವ್ರು ಬೆಳೆದಿರ್ತಕ್ಕಂಥ ಬೆಲೆಗೆ ಸರಿಯಾದ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಇಲ್ಲಾಂದರೆ ಸರ್ಕಾರನೇ ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಖಂಡಿತವಾಗಿ ಮುಂದೆ ಬರ್ತಕ್ಕಂತಹ 2018 ವಿಧಾನಸಭಾ ಚುನಾವಣೆ ವಿಚಾರವಾಗಿ ಕೇಳೋದಾದರೆ, ನಮ್ಮ ನಾಡಿನ ಸಮಸ್ತ ಜನತೆಗಾಗಲಿ, ತಮ್ಮ ತರೀಕೆರೆ ಕ್ಷೇತ್ರದ ಮತದಾರ ಬಾಂಧವರಿಗಾಗಲಿ ತಮ್ಮ ಕಡೆಯಿಂದ ತಾವು ಕೊಡುವ ಸಲಹೆ ಆದರೆ ಏನು, ನಮ್ಮ ಮೀಡಿಯಾದ ಮುಖಾಂತರ ಅವರಿಗೆ ತಾವು ಹೇಳೋದಾದರೆ ಏನು, ಕೇಳೋದಾದರೆ ಏನು? ಮುಂದೆ ಬರ್ತಕ್ಕಂಥ May 12 ನಡೀತಕ್ಕಂಥ ವಿಧಾನಸಭಾ ಚುನಾವಣೆಗೆ ನಾನು ನಿನ್ನೆನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆಲ್ಲ, ಪಂಡಿತಾರಾಧ್ಯ ಸ್ವಾಮಿಗಳವರು ಬಂದಿದ್ದರು. ಅವರು ಒಂದು ಮಾತಾಡ್ತಾ ಇದ್ದರು. ಅವರು ನಾವು 2-3 ಜನ ಅಭ್ಯರ್ಥಿಗಳಿಗೆ ಹೋಗಿದ್ದೆ ಎಲ್ಲ ಪಕ್ಷದವರು, ಆವಾಗ ಆ ಸಾರ್ವಜನಿಕವಾಗಿ ಸುಮಾರು 1000+ ಜನ ಸೇರಿದ್ದರು. ಅವರೊಂದು ಮಾತಾಡ್ತಾ ಇದ್ದರು, ನೀವು ಒಬ್ಬ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಬೇಕಾದ್ರೆ ಅವರು ಪ್ರಾಮಾಣಿಕರಿರ್ಬೇಕು, ಅದರಲ್ಲಿ ಯಾರು ಹೆಚ್ಚಿನ ಪ್ರಾಮಾಣಿಕರು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ನೀವು ಮತದಾನವನ್ನು ಮಾಡಿ, ಯಾವುದೇ ಒಂದು ಜಾತಿಯ ಮೇಲೆ ಅಥವಾ ಒಂದು ಪ್ರದೇಶದ ಮೇಲೆ ಅಥವಾ ಪಕ್ಷದ ಮೇಲೆ ನೀವು ಪ್ರಭಾವ ಬೀರಿದರೆ ಒಬ್ಬ ಸಭ್ಯ ಅಭ್ಯರ್ಥಿಗಳನ್ನು ಜನರಿಗೆ ಸ್ಪಂದಿಸ್ತಕ್ಕಂಥ ಅಭ್ಯರ್ಥಿಗಳನ್ನು ನೀವು ಆಯ್ಕೆ ಮಾಡಿರ್ತಕ್ಕಂಥ ಮಾತನ್ನು ನಿನ್ನೆ ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇ ನಾವು ಈ ಜನಗಳು ನಮಗೆ ಆಶೀರ್ವಾದ ಮಾಡಿದರೆ ಅವರ ಅಭಿಲಾಷೆಗಳೇನಿದೆ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸಿ ನಾನು ಖಂಡಿತವಾಗಲೂ ಅವರಿಗೆ ಸ್ಪಂದಿಸಿ ಕೆಲಸ ಮಾಡ್ತೇನೆ. ಹಾಗಾಗಿ ನಿಮಗೆ ಈ ಮುಖ್ಯವಾಗಿ ಇರ್ತಕ್ಕಂಥದ್ದು ನೀರಾವರಿ ಬಗ್ಗೆ ಫಸ್ಟಿನ ಆದ್ಯತೆ ನಾವು ನೀರಾವರಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ
ಅದ್ರ ಜೊತೆಗೆ ನಡೀತಕ್ಕಂಥ 12ನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ತಾವುಗಳೆಲ್ಲರೂ ಒಮ್ಮತದಿಂದ ಯಾರೇ ಅಪಪ್ರಚಾರಕ್ಕೆ ಆಶೆ ಅಮಿಷಗಳಿಗೆ ಬಲಿಯಾಗದೆ ಒಮ್ಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನನಗೆ ನಮ್ಮ ಹಸ್ತದ ಗುರುತಿನ ತಾವೆಲ್ಲ ಮತವನ್ನು ನೀಡಬೇಕು, ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಸರ್, ಚುನಾವಣೆ ಸಮಯದಲ್ಲಿ ಜಾತಿ ರಾಜಕಾರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಇದು ತಮ್ಮ ಭಾಗದಲ್ಲಿ ಯಾವ ರೀತಿಯಲ್ಲಿ? ನಮ್ಮ ಭಾಗದಲ್ಲಿ ಇದೇ, ನಾವು ಅದನ್ನು ಅಲ್ಲಗಳೆಯಕ್ಕಾಗೋದಿಲ್ಲ. ಈ ಜಾತಿ ರಾಜಕಾರಣ ನಮ್ಮ ತಾಲೂಕೊಂದೇ ಅಲ್ಲ, ಈ ಬಯಲು ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕಡೆಯೂ ಜಾತಿ ರಾಜಕಾರಣ ಇದೆ. ಆದರೆ ಅಷ್ಟೊಂದು ಮಟ್ಟದಲ್ಲಿ ಇವತ್ತು ಇಲ್ಲಿ ಇಲ್ಲ. ಯಾವುದೇ ಒಂದು ಜಾತಿ ವರ್ಗವರು ಸಹ ಯಾರು ಅಭ್ಯರ್ಥಿಗಳು ಉತ್ತಮ ಇರ್ತಕ್ಕಂಥವ್ರಲ್ಲಿ ಯಾರು ಉತ್ತಮ ಅಂತಕ್ಕಂಥದ್ದನ್ನು ಅವರು ತೀರ್ಮಾನವನ್ನು ಮಾಡಿಕೊಂಡು ಆ ಮತವನ್ನು ನೀಡ್ತಾರೆ. ಜಾತಿಯ ವ್ಯವಸ್ಥೆಯಲ್ಲಿ ನಾವು ಚುನಾವಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನ ವಿರೋಧವೂ ಸಹ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ತಾವು ಕೇಳೋದಾದರೆ, ಮುಂದೆ ಬರ್ತಕ್ಕಂತಹ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರದ ತರೀಕೆರೆ ಕ್ಷೇತ್ರದ ಮತದಾರ ಬಾಂಧವರು ತಮಗೇನಾದರೂ ಆಶೀರ್ವಾದಿಸಿ ಶಾಸಕ ಸ್ಥಾನದಲ್ಲಿ ಕುಳಿಸಿದ್ದಲ್ಲಿ, ತಾವು ಶಾಸಕ ಆದಲ್ಲಿ ಮುಂದಿನ ಕ್ಷೇತ್ರದ ಪ್ರತಿ ಅಭಿವೃದ್ಧಿಯ ಪ್ರತಿ ತಮ್ಮ ಆಲೋಚನೆಗಳು ಮತ್ತು ಜನರಿಗೆ ಏನು ಆಶ್ವಾಸನೆಗಳನ್ನು ತಾವು ನೀಡಕ್ಕೆ ಇಷ್ಟಪಡ್ತೀವಿ? ಈಗಾಗಲೇ ತಾವು ಜನತೆ ಒಮ್ಮತದಿಂದ ಬೆಂಬಲ ಕೊಟ್ಟು ನಮ್ಮನ್ನು ಗೆಲ್ಲಿಸಿದರೆ, ಈ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಹೆಚ್ಚನ್ನು ಒತ್ತನ್ನು ಕೊಡ್ತೇನೆ. ಅದರ ಜೊತೆಗೆ ಪ್ರಥಮ ಆದ್ಯತೆ ನೀರಾವರಿಗೆ. ಈ ನೀರಾವರಿಗೆ ತಾಲೂಕಿನ ಎಲ್ಲ ಗ್ರಾಮಗಳ ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಮೊದಲ ಪ್ರಾಶಸ್ತ್ಯ. ಮತ್ತು ತರೀಕೆರೆ ಅಭಿವೃದ್ಧಿಗೂ ಕುಡಿಯೋ ನೀರು ನೀರು ಕೊಡ್ತಕ್ಕಂಥದ್ದು, ಮತ್ತು ಇನ್ನೆಲ್ಲ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟನ್ನು ಹೆಚ್ಚು ಒತ್ತು ಕೊಟ್ಟು ನಾನು ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಸರ್, ತಾವು ತಮ್ಮ ರಾಜಕೀಯದ ಅನುಭವವನ್ನು ಮತ್ತು ರಾಜಕೀಯದ ವಿಚಾರಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಸಮಾಜ ಸೇವಕರು, ಇವರು ಇದೇ ತಾಲೂಕಿನ ಮಾಜಿ ಶಾಸಕರು ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಮುಂದೆ ಬರ್ತಕ್ಕಂತಹ 2018 ವಿಧಾನಸಭಾ ಚುನಾವಣೆಯ ಶಾಸಕ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ SM ನಾಗರಾಜ್ ರವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆದುಕೊಳ್ಳಲು ಇಂದೇ ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.